ಇನ್ಸ್ಟಾಗ್ರಾಮ್ದಾಗ ನೀವು ಫೋಟೋ ವಿಡಿಯೋ ಅಪ್ಲೋಡ್ ಮಾಡಿರ್ತೀರಿ. ಒಂದು ಫೋಟೋ ನಿಮಗೆ ಭಾಳ ಅಂದ್ರೆ ಭಾಳ ಲೈಕ್ ಆಗಿಬಿಟ್ಟಿರ್ತೈತಿ, ಅದು ನಿಮ್ಮ ಪ್ರೊಫೈಲಿಗೆ ಯಾರು ವಿಸಿಟ್ ಮಾಡಿದ್ರಂದ್ರೆ ಆ ಫೋಟೋನೇ ಫಸ್ಟಿಗೆ ಕಾಣಬೇಕಂತ ಅಂದ್ಕೊಂಡಿರ್ತೀರಿ. ಆದರೆ ಆ ರೀತಿ ಆಗಲ್ಲ. ಎದಕ್ಕಂದ್ರೆ ಆ ಫೋಟೋ ಅಪ್ಲೋಡ್ ಮಾಡಿದ ಕೂಡಲೇ ನೀವು ಫೋಟೋ ವಿಡಿಯೋ ಇವು ಮತ್ತು ಅಪ್ಲೋಡ್ ಮಾಡಿದರೆ ಆ ಫೋಟೋ ಕೆಳಗೆ ಹೋಗೋದು ಬರ್ತೈತಿ. ಇನ್ನು ಮುಂದೆ ನೀವೇನು ಮಾಡ್ಬೋದು ಅಂದರೆ, ನಿಮಗೆ ಬೇಕಾಗಿರೋ ಫೋಟೋವನ್ನು ನೀವು ಪಿನ್ ಮಾಡ್ಬೋದು. ಅಂದರೆ ನಿಮಗೊಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂದ್ರೆ, ಈಗ ನಿಮ್ಮ ಪ್ರೊಫೈಲಿಗೆ ಯಾರೋ ವಿಸಿಟ್ ಮಾಡಿದ್ರಂದ್ರೆ ನಿಮಗೆ ಇಷ್ಟ ಆಗಿರೋ ಫೋಟೋವನ್ನು ನೀವು ಪಿನ್ ಮಾಡಿದ್ರೆ ಅಂತ ತಿಳ್ಕೊರಿ. ಅವರು ನಿಮ್ಮ ಪ್ರೊಫೈಲಿಗೆ ವಿಸಿಟ್ ಮಾಡಿದ ಕೂಡಲೇ ಅದೇ ಫೋಟೋ ಫಸ್ಟಿಗೆ ಕಾಣ್ತೈತೆ ಅವರಿಗೆ. ಈ ರೀತಿದು ಪಿನ್ ಅನ್ನೋ ಒಂದು ಆಪ್ಷನ್ ವರ್ಕ್ ಆಗ್ತೈತಿ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಿಯರಾಗಿ ತಿಳ್ಕೊಳ್ಳಿ ನೀವು ವಿಡಿಯೋದಾಗ. ಈಗ ಬರ್ರಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಏನಾದ್ರೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗ್ರಿ, ನಾವು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರಬೇಕಂದ್ರೆ ಗಂಟೆ ಒತ್ತಿ ಆಲ್ ಕೊಡ್ರಿ. ನಿಮಗೆ ಈ ವಿಡಿಯೋ ಏನಾರ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಈಗ ಬರ್ರಿ ವಿಡಿಯೋ ಶುರು ಮಾಡೋಣ. ನೀವು ಫಸ್ಟಿಗೆ ಏನು ಮಾಡಬೇಕಂದ್ರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಬೇಕಾ. ಈಗ ಇಲ್ಲಿ ನೋಡಿರಿ, ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ಮೇಲೆ ಇಲ್ಲಿಂದು ಪ್ರೊಫೈಲ್ ಐತಲ್ಲ, ಈ ಪ್ರೊಫೈಲ್ ನಿಮ್ಮದು ಓಪನ್ ಆಗಿರಬೇಕು. ಓಪನ್ ಆದ ಕೂಡಲೇ ನಿಮ್ಗೆ ಏನು ಮಾಡಬೇಕಪ್ಪ ಅಂತಂತಂದ್ರೆ, ಈಗ ನಿಮಗೆ ಯಾವ ಫೋಟೋ ಇಷ್ಟ ಆಗಿರಲ್ಲ ಅಂದರೆ ನಿಮ್ಗೆ ಯಾವ ಫೋಟೋ ಫಸ್ಟಿಗೆ ಕಾಣಬೇಕಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಈಗ ನೋಡಿರಿ, ನನಗೆ ಈ ಫೋಟೋ ಐತಲ್ಲ ಫಸ್ಟಿಗೆ ಕಾಣಬೇಕಾಗೈತಿ. ಈಗ ಈ ಫೋಟೋ ಫಸ್ಟಿಗೆ ಇಲ್ಲ, ಇಲ್ಲಿ ನೀವು ನೋಡಾತಿರ್ಬೋದು, ರಿಫ್ರೆಶ್ ಮಾಡ್ತೀನಿ. ಇಲ್ಲಿ ನೀವು ನೋಡಾತಿರ್ಬೋದು ಫಸ್ಟಿಗೆ ಈ ವಿಡಿಯೋ ಬರತೈತಿ. ಫಸ್ಟಿಗೆ ಇದು ಫೋಟೋ ನನಗೆ ಬರಬೇಕಾಗೈತಿ. ಹೆಂಗೆ ಮಾಡೋದು ಅಂತೇಳಿ ಈಗ ನಾನು ಕ್ಲಿಯರಾಗಿ ಹೇಳ್ಕೊಡತ್ತೀನಿ. ಇಲ್ಲಿ ನೋಡಿರಿ ನೀವು ಈ ಫೋಟೋ ಮೇಲೆ ಫಸ್ಟಿಗೆ ನಾನು ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ ಕೂಡಲೇ ಇಲ್ಲೇನು 3 ಡಾಟ್ಸ್ ಅದಲ್ಲ, ಇದ್ರ ಮೇಲೆ ಒತ್ತಬೇಕು. ಒತ್ತಿದ ಕೂಡಲೇ ಇಲ್ಲಿ ನೀವು ನೋಡಾತಿರ್ಬೋದು ಪಿನ್ ಟು ಯುವರ್ ಪ್ರೊಫೈಲ್ ಅಂತ ಐತಲ್ಲ, ಇದ್ರ ಮೇಲೆ ಒತ್ತಬೇಕು. ಒತ್ತಿದ ಕೂಡಲೇ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು ಫಸ್ಟಿಗೆ ಆ ಫೋಟೋ ಬತ್ತ. ಇಲ್ಲಿ ನೀವು ನೋಡಾತೀರಿ ಫಸ್ಟಿಗೆ ಆ ಫೋಟೋ ಬಂದೈತಿ. ಆಗಲೇ ಯಾವುದಿತ್ತು, ಇದು ವಿಡಿಯೋ ಐತೆ ಫಸ್ಟಿಗೆ, ಈಗ ಫೋಟೋ ಐತಿ. ಈಗ ನಿಮ್ಗೊಂದು ಡೌಟ್ ಬರ್ತಿರ್ಬೋದು, ಏನಪ್ಪ ಅಂತಂದ್ರೆ ಈಗ ಈ ಪೋಸ್ಟನ್ನು ಪಿನ್ ಅಂತ ಮಾಡಿದೆ, ಇದನ್ನು ಹೆಂಗೆ ರಿಮೂವ್ ಮಾಡೋದು ಅಂತ ನೀವು ನಂಗೆ ಕೇಳ್ತಿರ್ಬೋದು. ಏನಿಲ್ಲ, ಸಿಂಪಲ್ ಐತಿ. ಯಾವ ಫೋಟೋಕ್ಕೆ ಪಿನ್ ರಿಮೂವ್ ಮಾಡಬೇಕಾಗಿರ್ತೈತಲ್ಲ ಆ ಫೋಟೋ ನೀವು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡ್ಕಿಸಿಂದ ಮತ್ತು ಸೇಮ್ 3 ಡಾಟ್ಸ್ ಅದಾವಲ್ಲ, ಇದ್ರ ಮೇಲೆ ಒತ್ತಿರಿ. ಒತ್ತಿದ ಕೂಡಲೇ ನೀವು ನೋಡ್ತಿರ್ಬೋದು ಅನ್ಪಿನ್ ಫ್ರಾಮ್ ಪ್ರೊಫೈಲ್ ಅಂತ ಐತಲ್ಲ, ಇದ್ರ ಮೇಲೆ ಒತ್ತಬೇಕು. ಒತ್ತಿದ ಕೂಡಲೇ ಇಲ್ಲಿ ನೀವು ನೋಡ್ತಿರ್ಬೋದು ಆ ಫೋಟೋ ಹೋಗ್ತೈತಿ ಮತ್ತು ಯಾವ ಪ್ಲೇಸಿಗೆ ಇತ್ತಲ್ಲ ಅದೇ ಪ್ಲೇಸಿಗೆ ಬರ್ತೈತಿ. ಈ ರೀತಿ ನೀವು ಎಷ್ಟು ಬೇಕಾದಷ್ಟು ಫೋಟೋ ಪಿನ್ ಮಾಡ್ಬೋದು. ಅಂದರೆ ಫಸ್ಟಿಗೆ ನಿಮಗೆ ಪ್ರೊಫೈಲ್ ಓಪನ್ ಆದ ಕೂಡಲೇ ಕಾಣುವೆ ಫೋಟೋ 3 ಬಿಟ್ಟರೆ ಇದು ಅರ್ಧ ಕಾಣ್ತಾವೆ, ಕೆಳಗಿನ 3 ಫೋಟೋ. ಈ ರೀತಿ ನಾವು ಒಂದು 6 ಫೋಟೋಗೆ ಮಾಡ್ಬೋದು. ನಮಗೆ ಬೇಕಾಗಿರೋ ಫೋಟೋವನ್ನು ಫಸ್ಟಿಗೆ ಕಾಣೋ ರೀತಿ ನಾವು ಮಾಡ್ಬೋದು. ನಿಮಗಿದು ವಿಡಿಯೋ ಹ್ಯಾಂಗ್ ಅನ್ನಿಸ್ ಅಂತ ಹೇಳ್ಕೇಶಿನ ಕೆಳಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮಗೆ ಇದ್ರ ರಿಲೇಟೆಡ್ ಏನಾರ ಡೌಟ್ಸ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಈ ನಮ್ಮ ಚಾನಲ್ದಾಗ ವಿಡಿಯೋಸ್ ಹಾಕ್ತಿರ್ತೀವಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋ ಸಿಗೋಣ. ಬೈ ಫ್ರೆಂಡ್ಸ್.